ನಿಮ್ಮ ಸಮಸ್ಯೆಗಳನ್ನು ಮನಸ್ಸಿನಲ್ಲಿ ಅಂದುಕೊಂಡು ಈ ಒಂದು ಮಂತ್ರವನ್ನು ಪಠಿಸಿ ನಿದ್ರೆಯನ್ನು ಮಾಡ್ತಾ ಬಂದರೆ ಕನಸಿನಲ್ಲಿ ಸಾಕ್ಷಾತ್ ಶ್ರೀ ಸ್ವಪ್ನೇಶ್ವರಿ ದೇವಿಯು ಬಂದು ಉತ್ತರವನ್ನು ನೀಡ್ತಾಳೆ. ಅಂತಹ ಅತ್ಯದ್ಭುತವಾದಂತಹ ಶಕ್ತಿ ಈ ಒಂದು ವಿಶೇಷವಾದಂತಹ ಮಂತ್ರಕ್ಕಿದೆ. ಈ ಮಂತ್ರ ಯಾವುದು, ಈ ಮಂತ್ರವನ್ನು ಎಷ್ಟು ಬಾರಿ ಪಠಿಸಬೇಕು, ಯಾವ ದಿನ ಆರಂಭಿಸಬೇಕು, ಯಾರು ಈ ಮಂತ್ರವನ್ನು ಪಠಿಸಬಹುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಬನ್ನಿ, ನೀವೇನು ನಮ್ಮ ದೇಗುಲ ದರ್ಶನ ಹಾಗೂ ಡಿವೈನ್ ಮೀಡಿಯಾ ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಈಗಿನ ಕಾಲದಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ತಿಳಿಯೋದು ತುಂಬ ಕಷ್ಟಕರವಾದಂತಹ ಕೆಲಸ. ಎದುರಿನ ವ್ಯಕ್ತಿ ನಿಜವನ್ನು ಹೇಳ್ತಿದ್ದಾರಾ ಸುಳ್ಳನ್ನು ಹೇಳ್ತಿದ್ದಾರಾ ಅಂತ ತಿಳಿಯೋದು ತುಂಬ ಕಷ್ಟವಾದಂತಹ ಕೆಲಸವಾಗಿದೆ. ವ್ಯಕ್ತಿಗಳು ಯಾವಾಗ ಮೋಸ ಮಾಡ್ತಾರೆ ಅಂತ ಹೇಳೋದು ಆಗೋದಿಲ್ಲ. ಇಂತಹ ಆಧುನಿಕ ಕಾಲದಲ್ಲಿ ಎದುರಿನ ವ್ಯಕ್ತಿ ಹೇಳುವಂತಹ ವಿಚಾರಗಳಲ್ಲಿ ವಿಷಯಗಳಲ್ಲಿ ಎಷ್ಟು ಸತ್ಯ ಇದೆ ಅಂತ ತಿಳಿಯಲು ಈ ಒಂದು ಮಂತ್ರ ಸಹಾಯಕವಾಗಿದೆ. ಮಂತ್ರಶಾಸ್ತ್ರದಲ್ಲಿರುವ ಅದ್ಭುತವಾದಂತಹ ಮಂತ್ರ ಇದಾಗಿದೆ. ಈ ಒಂದು ಮಂತ್ರವನ್ನು ನಾವು ಪ್ರತ್ಯೇಕವಾದಂತಹ ನಿಯಮಗಳನ್ನು ಪಾಲಿಸಿಕೊಂಡು ಪಡಿಸುತ್ತಾ ಬಂದರೆ ನಮಗೆ ಕನಸಿನಲ್ಲಿ ವ್ಯಕ್ತಿಗಳು ಒಳ್ಳೆಯವರ ಅಥವಾ ಕೆಟ್ಟವರ, ನಿಜವನ್ನು ಹೇಳ್ತಿದ್ದಾರಾ ಸುಳ್ಳನ್ನು ಹೇಳ್ತಿದ್ದಾರಾ ಅಂತ ಬಹಳ ಸುಲಭವಾಗಿ ತಿಳಿಬಹುದು ಅಂತ ಮಂತ್ರಶಾಸ್ತ್ರದಲ್ಲಿ ಬಹಳ ವಿಶೇಷವಾಗಿ ರಹಸ್ಯವಾಗಿ ತಿಳಿಸಿಕೊಟ್ಟಿದ್ದಾರೆ. ಅದೇ ಶ್ರೀ ಸ್ವಪ್ನೇಶ್ವರಿ ದೇವಿಯ ಮಂತ್ರ. ಯಾರಾದರೂ ಸರಿ ಈ ಒಂದು ಮಂತ್ರವನ್ನು ಪ್ರತಿನಿತ್ಯವೂ ಕೂಡ 21 ಬಾರಿ ಪಠಿಸುತ್ತಾ ರಾತ್ರಿ ಮಂಚದ ಮೇಲೆ ಮಲಗದೆ ನೆಲದ ಮೇಲೆ ಮಲಗುತ್ತಾ ಬಂದರೆ ಅವರಿಗೆ ಕನಸಿನಲ್ಲಿ ಯಾವ ವಿಷಯದ ಬಗ್ಗೆ ಅಂದುಕೊಂಡಿರ್ತಾರೋ ಆ ವಿಷಯದ ಬಗ್ಗೆ ಸತ್ಯ ಅನ್ನೋದು ಗೊತ್ತಾಗುತ್ತೆ. ವ್ಯಕ್ತಿಗಳು ಒಳ್ಳೆಯವರ ಕೆಟ್ಟವರ ಅಂತ ಸ್ವಪ್ನೇಶ್ವರಿ ದೇವಿಯ ಅನುಗ್ರಹದಿಂದ ಕನಸಿನ ಮೂಲಕ ತಿಳಿಯಬಹುದು. ಅಂತಹ ಅದ್ಭುತವಾದಂತಹ ಶಕ್ತಿ ಈ ಮಂತ್ರಕ್ಕಿದೆ. ಕನಸುಗಳಿಗೆ ವಿಶೇಷವಾದಂತಹ ಶಕ್ತಿ ಇದೆ. ಶ್ರೀಮದ್ ರಾಮಾಯಣದಲ್ಲಿ ತ್ರಿಜಟಾ ಸ್ವಪ್ನ ಅಂತ ಇದೆ. ಲಂಕೆಯಲ್ಲಿ ತ್ರಿಜಟಕ್ಕೆ ಮೊದಲೇ ರಾವಣಾಸುರ ಮರಣಿಸ್ತಾನೆ ಅಂತ ಗೊತ್ತಿತ್ತು ಅಂತ ಸ್ವಪ್ನ ಸಿದ್ಧಾಂತ ಹೇಳುತ್ತೆ. ಕಾಳಿದಾಸರು ಕೂಡ ಕನಸಿನಲ್ಲಿ ಬಂದದ್ದನ್ನು ಕಂಡದ್ದನ್ನು ಕಾವ್ಯವಾಗಿ ಬರೆದು ದೊಡ್ಡ ಕವಿಯಾದರು ಅಂತ ಚರಿತ್ರೆ ಹೇಳುತ್ತೆ. ಈ ಒಂದು ವಿಶೇಷವಾದ ಮಂತ್ರಕ್ಕೆ ಅಂತಹ ಶಕ್ತಿ ಇದೆ. ಈ ಒಂದು ಮಂತ್ರವನ್ನು ಮೊದಲು ಪುಸ್ತಕದ ಮೇಲೆ ಬರೆದಿಟ್ಕೊಳ್ಳಿ. ಈ ಮಂತ್ರ ಹೀಗಿದೆ. ಓಂ ಸ್ವಪ್ನಾವಲೋಕಿನಿ ಸಿದ್ಧಿಲೋಚನಿ ಸ್ವಪ್ನೆ ಕಥೆಯ ಸ್ವಾಹ. ಮತ್ತೊಮ್ಮೆ ಹೇಳ್ತೀವಿ ಕೇಳಿ. ಓಂ ಸ್ವಪ್ನಾವಲೋಕಿನಿ ಸಿದ್ಧಿಲೋಚನಿ ಸ್ವಪ್ನೆ ಕಥೆಯ ಸ್ವಾಹ. ಈ ಒಂದು ಶಕ್ತಿಶಾಲಿಯಾದಂತಹ ಮಂತ್ರವನ್ನು ಪ್ರತಿನಿತ್ಯ ರಾತ್ರಿ ನೀವು ಮಲಗಬೇಕಾದ್ರೆ 21 ಬಾರಿ ಹೇಳ್ಕೊಂಡು ನೆಲದ ಮೇಲೆ ನಿದ್ರೆಯನ್ನು ಮಾಡ್ತಾ ಬರಬೇಕು. ನಿಮ್ಮ ನಿತ್ಯ ಜೀವನದಲ್ಲಿ ನಿಮ್ಮ ಸುತ್ತಲೂ ಇರತಕ್ಕಂತಹ ವ್ಯಕ್ತಿಗಳು ಒಳ್ಳೆಯವರ ಕೆಟ್ಟವರ, ಯಾವುದು ಸುಳ್ಳು ಯಾವುದು ಸತ್ಯ, ಇವೆಲ್ಲವನ್ನು ಕೂಡ ಸ್ವಪ್ನೇಶ್ವರಿ ದೇವಿಯು ಕನಸಿನಲ್ಲಿ ಪ್ರತ್ಯಕ್ಷವಾಗಿ ಉತ್ತರವನ್ನು ನೀಡ್ತಾರೆ. ಇದರಿಂದ ನಿಮ್ಮ ಜೀವನವನ್ನು ಬಹಳ ಪೂರ್ವಾಭಿವೃದ್ಧಿಯನ್ನು ಮಾಡಿಕೊಳ್ಳಲು ಸಹಾಯ ಅನ್ನೋದು ಆಗುತ್ತೆ. ಯಾರಿಗೆ ಅನಾರೋಗ್ಯದ ಸಮಸ್ಯೆಗಳು ಹೆಚ್ಚಾಗಿರುತ್ತೋ, ನೆಲದ ಮೇಲೆ ಮಲಗಲು ಸಾಧ್ಯವಿರೋದಿಲ್ವೋ ಅಂಥವರು ಈ ಒಂದು ತಂತ್ರವನ್ನು ಪಾಲಿಸಬಾರದು. ಎಲ್ಲರಿಗೂ ಈ ಒಂದು ಮಂತ್ರ ಅನ್ನೋದು ಫಲ ಅನ್ನೋದು ಕೊಡೋದಿಲ್ಲ. ಯಾವ ದಿನವಾದರೂ ಕೂಡ ಈ ಒಂದು ಮಂತ್ರವನ್ನು ಪಠಿಸೋಕೆ ನೀವು ಆರಂಭವನ್ನು ಮಾಡ್ಬೋದು. ಮನೆಯಲ್ಲಿ ಮಾಂಸಾಹಾರವನ್ನು ಮಾಡಿದಂತಹ ದಿನಗಳಲ್ಲಿ ಈ ಒಂದು ಮಂತ್ರವನ್ನು ಪಠಿಸಬಾರದು. ಹೆಣ್ಣು ಮಕ್ಕಳು ಏನಾದರೂ ಈ ಒಂದು ಮಂತ್ರವನ್ನು ಪಠಿಸ್ತಾ ಇದ್ದಾರೆ ಅನ್ನೋದಾದರೆ ಮುಟ್ಟಾದಂತಹ ದಿನಗಳನ್ನು ಹೊರತುಪಡಿಸಿ ಉಳಿದಂತಹ ದಿನಗಳಲ್ಲಿ ಈ ಒಂದು ಮಂತ್ರವನ್ನು ಪಠಿಸುತ್ತಾ ಬರ್ಬೋದು. ಈ ಒಂದು ಮಂತ್ರ ಫಲ ಕೊಡೋದಕ್ಕೆ ಕೆಲವು ದಿನಗಳು ಸಮಯವನ್ನು ತೆಗೆದುಕೊಳ್ಳುತ್ತೆ. ಆದ್ದರಿಂದ ನೀವು ಯಾವ ದಿನವಾದರೂ ಸರಿ ಈ ಒಂದು ಮಂತ್ರವನ್ನು ಹೇಳೋದಕ್ಕೆ ಆರಂಭವನ್ನು ಮಾಡಬೇಕು. ನೆಲದ ಮೇಲೆ ನಿದ್ರೆಯನ್ನು ಮಾಡಬೇಕು. ಮದುವೆ ಆಗಿರ್ತಕ್ಕಂತಹ ದಂಪತಿಗಳು ಬ್ರಹ್ಮಚರ್ಯವನ್ನು ಪಾಲಿಸ್ತಾ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಪಡಿಸ್ತಾ ಬಂದರೆ ನೀವು ಯಾವ ಒಂದು ಸಮಸ್ಯೆಗಳ ಬಗ್ಗೆ ಕೇಳ್ಕೊಂಡಿರ್ತೀರೋ, ಯಾರ ಬಗ್ಗೆ ಅಂದುಕೊಂಡಿರ್ತೀರೋ, ಇದು ಸತ್ಯವಾ ಅಥವಾ ಸುಳ್ಳ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನವನ್ನು ಮಾಡ್ತಿರ್ತೀರೋ, ಅಂತಹ ಎಲ್ಲ ಕಷ್ಟಗಳಿಗೆ ಎಲ್ಲ ಸಮಸ್ಯೆಗಳಿಗೆ ಸಾಕ್ಷಾತ್ ಶ್ರೀ ಸ್ವಪ್ನೇಶ್ವರಿ ದೇವಿಯು ಕನಸಿನಲ್ಲಿ ಬಂದು ಉತ್ತರವನ್ನು ನೀಡ್ತಾರೆ. ಅಂತಹ ಅತ್ಯದ್ಭುತವಾದಂತಹ ಶಕ್ತಿ ಈ ಒಂದು ಮಂತ್ರಕ್ಕಿದೆ. ನೋಡಿದ್ರಲ್ಲ, ಸ್ವಪ್ನೇಶ್ವರಿ ದೇವಿಯ ಅನುಗ್ರಹದಿಂದ ಯಾವೆಲ್ಲ ವಿಚಾರಗಳನ್ನು ಬಹಳ ಸುಲಭವಾಗಿ ತಿಳ್ಕೊಳ್ಬೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀವಿ. ಇಂತಹ ವಿಶೇಷವಾದಂತಹ ಮಾಹಿತಿ ನಿಮಗಿಷ್ಟ ಆದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ಜೈ ಸ್ವಪ್ನೇಶ್ವರಿ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಇಂತಹ ಮತ್ತಷ್ಟು ವಿಶೇಷ ದೈವ ಮಾಹಿತಿಗಳು ಬೇಕು ಅನ್ನೋದಾದರೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಹಾಗೂ ಡಿವೈನ್ ಮೀಡಿಯಾ ಚಾನಲ್ಗಳನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೇ.